ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ನಾಮಿನೇಷನ್ ಮೆರವಣಿಗೆ ವೇಳೆ ಬಂದು ಜೋಶಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಯಡಿಯೂರಪ್ಪ, ಬೊಮ್ಮಾಯಿ ಸೇರಿ ಬಿಜೆಪಿ ನಾಯಕರು ಸಾಥ್ ನೀಡಿದ್ದಾರೆ. ಇವತ್ತು ಶುಭ ಮುಹೂರ್ತದಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ, ಮೆರವಣಿಗೆ ಮೂಲಕ ಬಂದು ನಾಮಪತ್ರ ಸಲ್ಲಿಸಿದ್ದೇನೆ, ಇದು ವಿಜಯದ ಮೆರವಣಿಗೆ ಅಂತ ಕಾರ್ಯಕರ್ತರು ಹೇಳಿದ್ದಾರೆ. ಕ್ಷೇತ್ರದಲ್ಲಿ ನನಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮೆರವಣಿಗೆಯಲ್ಲಿ ಬಂದು ಪ್ರಹ್ಲಾದ್ ಜೋಶಿ ನಾಮಪತ್ರ ಸಲ್ಲಿಸಿದ್ದಾರೆ, ಜೊತೆಗೆ ನಾಯಕರು ನಾಮಪತ್ರ ಸಲ್ಲಿಕೆಗೆ ಬಂದಿದ್ದಾರೆ. ಯಡಿಯೂರಪ್ಪ ಬಂದಿದ್ದಾರೆ, ಬೊಮ್ಮಾಯಿ ಬಂದಿದ್ದಾರೆ. ಇವತ್ತು ಶುಭ ಮುಹೂರ್ತದಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ, ಮೆರವಣಿಗೆ ಮೂಲಕ ಬಂದು ನಾಮಪತ್ರ ಸಲ್ಲಿಸಿದ್ದೇನೆ, ಇದು ವಿಜಯದ ಮೆರವಣಿಗೆ ಅಂತ ಕಾರ್ಯಕರ್ತರು ಹೇಳಿದ್ದಾರೆ. ಕ್ಷೇತ್ರದಲ್ಲಿ ನನಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಶುಭ ಮುಹೂರ್ತದಲ್ಲಿ ಸಾವಿರಾರು ಜನ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಅಭಿಮಾನಿಗಳ ಜೊತೆಗೂಡಿ ಬಂದು ಮಾನ್ಯ ಯಡಿಯೂರಪ್ಪನವರು ಮತ್ತು ವಿಜಯ ಸಂಕೇಶ್ವರ ಅವರು, ಪ್ರಭಾಕರ್ ಕೋರೆ ಅವರು, ಭೈರತಿ ಬಸವರಾಜ್ ಅವರು, ಜಗದೀಶ್ ಶೆಟ್ಟರ್ ಅವರು, ಸಿಸಿ ಪಾಟೀಲ್ರು ಮತ್ತು ಸಿ ಟಿ ರವಿ ಅವರು ಮತ್ತು ನಮ್ಮ ಕ್ಷೇತ್ರದ ಶಾಸಕರೇ ಆದಂಥ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕರಾದಂಥ ಅರವಿಂದ ಬೆಲ್ಲದ ಅವರು ಮತ್ತು ಮಹೇಶ್ ತೆಂಗಿನಕಾಯಿ, ಎಂ ಆರ್ ಪಾಟೀಲು, ಹಿಂದಿನ ಶಾಸಕರಾದಂಥ ಅಮೃತ್ ದೇಸಾಯಿ ಅವರು, ಸೀಮಾ ಮಸೂತಿ ಅವರು, ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಅವರು, ಶಬ್ಬಿ ಅವರು, ಇವರೆಲ್ಲರೂ ಸೇರಿ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದೇವೆ. ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ನಮ್ಮ ಜೊತೆಗೆ ಮೊದಲನೇ ಸೆಟ್ನಲ್ಲೇ ನಾಮಿನೇಷನ್ ಫೈಲ್ ಬರೋದಂತಿತ್ತು, ಆದರೆ ಅವ್ರದ್ದು ನಾಮಿನೇಷನ್ ಫೈಲ್ಗೆ ಅವರು ಇವತ್ತೇ ಮಾಡಿದ್ದರಿಂದ ರೀಚ್ ಆಗಲಿಲ್ಲ. ಆದರೆ ಅವರು ನಮ್ಮನ್ನು ಆಶೀರ್ವದಿಸಿ ಹೋಗಬೇಕು ಅಂಥೇಳಿ ಇಲ್ಲಿಗೆ ಬಂದಿದ್ದಾರೆ. ಮತ್ತು ಅಭೂತಪೂರ್ವವಾದಂಥ ಈ ಮೆರವಣಿಗೆ, ಇದು ಬಹುತೇಕವಾಗಿ ಬಹಳಷ್ಟು ಜನ ಹೇಳಿದ್ದು ಇಲ್ಲಿವರೆಗೆ ಯಾವುದೇ ನಾಮಿನೇಷನ್ಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.